ಅವರು ವಿಜಯ ಬ್ಯಾಂಕ್ ವಿಲೀನೀಕರಣದ ಕುರಿತು ಸನ್ಮಾನ್ಯ ವೀರಪ್ಪ ಮೊಯ್ಲಿ ಹಾಗೂ ಚಿದಂಬರ ಅವರೇ ಕಾರಣ ಎಂದು ತಮ್ಮ ವಿಫಲತೆಯನ್ನು ಮುಚ್ಚಿಡಲು ಹೇಳಿರುವ ಹೇಳಿಕೆಯಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವಕ್ತಾರರಾದ ಮಹಾಬಲ ಮಾಲ ತಿಳಿಸಿದ್ದಾರೆ. ಸಂಸದರಾದ ನಳಿನ್ ಕುಮಾರ್ ಅವರ ಹೇಳಿಕೆಯಲ್ಲಿ ವಿಜಯ ಬ್ಯಾಂಕ್ ವಿಲೀನೀಕರಣದ ಕುರಿತು ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರು ಮತ್ತು ಚಿದಂಬರ ಅವರೇ ಕಾರಣ ಎಂದು ಹೇಳಿರುತ್ತಾರೆ. ಇದು ತಮ್ಮ ವಿಫಲತೆಯನ್ನು ಮುಚ್ಚಿಕೊಳ್ಳಲು ನೀಡುವ ಹೇಳಿಕೆಯಾಗಿರುತ್ತದೆ ಎಂದು ಮಾಜಿ ಮೇಯರ್ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ವಕ್ತಾರರಾದ ಶ್ರೀ ಮಹಾಬಲ ಮಾಲ ತಿಳಿಸಿದ್ದಾರೆ. ನಳಿನ್ ಕುಮಾರ್ ಕಟೀಲ್ ರವರು ವಿಜಯ ಬ್ಯಾಂಕ್ ವಿಲೀನೀಕರಣದ ಬಗ್ಗೆ ಕೆಲವು ಪತ್ರಿಕೆಗಳಲ್ಲಿ ವೀರಪ್ಪ ಮೊಯ್ಲಿ ಮತ್ತು ಚಿದಂಬರಂ ಮತ್ತು UPA ಸರ್ಕಾರ ಕಾರಣ ಅಂತ ಹೇಳುವಂಥ ಮಾತನ್ನು ಹೇಳಿರುತ್ತಾರೆ. ಇದು ಸತ್ಯಕ್ಕೆ ದೂರವಾದಂತಹ ಮಾತು. ಕೇಂದ್ರ ಸರ್ಕಾರ ಕಳೆದ 3 ವರ್ಷಗಳಿಂದ ಯಾವುದೇ ಬ್ಯಾಂಕುಗಳಿಗೆ ಅಧಿಕಾರಿಗಳ ನೌಕರರ ಪ್ರತಿನಿಧಿಯಾಗಿ ಬ್ಯಾಂಕ್ನ ಬೋರ್ಡ್ಗಳಿಗೆ ನೇಮಕ ಮಾಡಿರುವುದಿಲ್ಲ. ಇದು ಅತ್ಯಂತ ಗಂಭೀರ ಪ್ರಕರಣವಾಗಿದೆ. ಸರ್ಕಾರದ ಅಕ್ರಮಗಳು ಉದ್ಯಮಿಗಳಿಗೆ ಹಾಗೂ ವಿರೋಧಿಯಾಗಿ ಬ್ಯಾಂಕ್ ಸವಲತ್ತು ನೀಡಲು ವಿಲೀನೀಕರಣ ಎಲ್ಲರೂ ಸಿಬ್ಬಂದಿಗಳೇ ತಿಳಿಯಬಾರದು ಎಂಬ ದುರುದ್ದೇಶದಿಂದ ಈ ನೇಮಕ ಮಾಡಿರುವುದಿಲ್ಲ. ಈ ಬಗ್ಗೆ ದೆಹಲಿ ಹೈಕೋರ್ಟ್ ಗಮನ ಸೆಳೆದರೂ ಕೇಂದ್ರ ಸರ್ಕಾರ ನೇಮಕ ಮಾಡಿಲ್ಲ. ದೇಶದ ಸಾರ್ವಜನಿಕ ಸಂಸ್ಥೆಗಳಲ್ಲಿ ಕೇಂದ್ರ ಸರ್ಕಾರ ಯಾವ ರೀತಿ ದುರುಪಯೋಗ ಮಾಡುತ್ತಿದೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆಯಾಗಿದೆ ಎಂದರು. ಲಾಭದಲ್ಲಿರುವಂತಹ ವಿಜಯ ಬ್ಯಾಂಕ್ಗೆ ಸೇರಿಸಿ, ಬರೋಡಾ ಬ್ಯಾಂಕ್ ಮತ್ತು ದೇನಾ ಬ್ಯಾಂಕ್ ಸೇರಿಸಿ ಅದರ ಆಡಳಿತವನ್ನು ಬ್ಯಾಂಕ್ ಆಫ್ ಬರೋಡಾಕ್ಕೆ ನೀಡಿರುವುದು ಕಪ್ಪು ಪಟ್ಟಿಗೆ ಸೇರಿಸಲ್ಪಟ್ಟ ಉದ್ಯಮಗಳನ್ನು ಉದ್ದಿಮೆದಾರರನ್ನು ರಕ್ಷಣೆ ಮಾಡಲು ಇಲ್ಲಿ ಸಾಬೀತಾಗಿದೆ. ನರಸಿಂಹನ್ ಕಮಿಟಿಯ ಉದ್ದೇಶ ಗ್ರಾಮೀಣ ಪ್ರದೇಶದಲ್ಲಿ ಮತ್ತು ಕೃಷಿಕರಿಗೆ ಬೆಂಬಲವಾಗಿರುವಂತಹ ವಿಜಯ ಬ್ಯಾಂಕ್ ಅನ್ನು ಉಳಿಸಿಕೊಳ್ಳುವ ಆದ್ಯತೆ ನೀಡಬೇಕಾಗಿತ್ತು. ಆದರೆ ಕೆಲವೇ ಮಂದಿ ಉದ್ಯಮಗಳನ್ನು ಉದ್ದಿಮೆದಾರರನ್ನು ಉಳಿಸಿಕೊಳ್ಳುವಸ್ಕರವಾಗಿ ಈ ಬ್ಯಾಂಕ್ ಅನ್ನು ಬಲಿ ಕೊಡಲಾಯಿತು. ನಾನು ನೇರವಾಗಿ ಹೇಳ್ತೇನೆ, ಬಲಿ ಕೊಡಲಾಯಿತು. ಕೇಂದ್ರ ಸರ್ಕಾರದ 3 ವರ್ಷಗಳ ಅವಧಿಯಲ್ಲಿ ಯಾವುದೇ ಬ್ಯಾಂಕ್ಗಳಿಗೆ ಅಧಿಕಾರಿ ಮತ್ತು ನೌಕರರ ಪ್ರತಿನಿಧಿಯಾಗಿ ಬ್ಯಾಂಕ್ ಬೋರ್ಡ್ಗಳಿಗೆ ನೇಮಕಾತಿಯನ್ನು ಮಾಡಿರುವುದಿಲ್ಲ. ಇದು ಬಹಳ ಕಾನೂನು ನೋಡಬೇಕು. ಯಾಕೆಂತ ಹೇಳಿದ್ರೆ ಬ್ಯಾಂಕನ್ನು ಉಳಿಸುವ ಮತ್ತು ಬೆಳೆಸುವ ಜವಾಬ್ದಾರಿ ಬ್ಯಾಂಕಿನ ಅಧಿಕಾರಿ ಮತ್ತು ನೌಕರರಿಗೆ ಹೆಚ್ಚಿನ ಇದೆ. ಬೋರ್ಡ್ ಆಫ್ ಡೈರೆಕ್ಟರ್ಸ್ ಏನು 3 ವರ್ಷದ ಅವಧಿಯಲ್ಲಿ ಯಾವುದೇ ಬ್ಯಾಂಕ್ಗಳಿಗೆ ಮಾಡಿರುವುದಿಲ್ಲ. ಆ ಮಾಡಿಲ್ಲದ್ರಿಂದ ಕಾರಣದಿಂದಾಗಿ ಇವರಿಗೆ ಈ ಒಂದು 2 ನಷ್ಟದಲ್ಲಿರುವ ಬ್ಯಾಂಕಿಗೆ ವಿಜಯ ಬ್ಯಾಂಕ್ ಅನ್ನು ಸೇರ್ಪಡೆ ಮಾಡಲಿಕ್ಕೆ ಅವಕಾಶ ಇದೆ. ಯಾಕೆಂತ ಹೇಳಿದ್ರೆ ಇದರಲ್ಲಿ ಏನು ಬ್ಯಾಂಕ್ ಸಿಬ್ಬಂದಿ ಇದೆ ಸಾರ್ವಜನಿಕರಿಗೆ ಇದು ತಿಳಿಯಬಾರದು ಅಂತ ಹೇಳುವಂತಹ ದುರುದ್ದೇಶದಿಂದಲೇ ಈ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂತ ಹೇಳುವಂತ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಮತ್ತು ಈ ಬಗ್ಗೆ ಹೈಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡಿದ್ದಾರೆ ಅಧಿಕಾರಿಗಳು. ನಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ಸ್ ನಮ್ಮ ಪ್ರತಿನಿಧಿ ಇಲ್ಲ ಅಂತ ಹೇಳುವುದನ್ನು ಪ್ರಶ್ನೆ ಮಾಡಿದ್ದಾರೆ. ಈ ಎಲ್ಲ ಘಟನೆಗಳು ನಡೆಯುತ್ತಿರುವಾಗ ಮಾನ್ಯ ಲೋಕಸಭಾ ಸದಸ್ಯರು ಇದನ್ನು ಗಂಭೀರವಾಗಿ ಸ್ವೀಕರಿಸಲಿಲ್ಲ. ಇಷ್ಟೆಲ್ಲ ಆದದ್ದು ನಮ್ಮ ಜನಪ್ರತಿನಿಧಿಯಾಗಿ ಇಲ್ಲಿಂದ ಲೋಕಸಭೆಯಲ್ಲಿ ಪ್ರತಿನಿಧಿಸುವಂತ ಲೋಕಸಭಾ ಸದಸ್ಯರು ಇದರ ಬಗ್ಗೆ ಚಿಂತನೆ ಮಾಡಲಿಲ್ಲ. ಒಬ್ಬ MP ಆಗಿ ತಾನೊಬ್ಬ ಇದರ ವಿರುದ್ಧ ಹೋರಾಡಲು ಸಾಧ್ಯವಿಲ್ಲ ಅಂತ ಮನಗಂಡ ತಕ್ಷಣ ಕರಾವಳಿ ಭಾಗದ ಸಾರ್ವಜನಿಕರು ಬ್ಯಾಂಕಿಂಗ್ ಕ್ಷೇತ್ರದ ಗಣ್ಯರ ಸಭೆ ಕರಬೇಕಾಗಿತ್ತು. ಸರ್ವಪಕ್ಷಗಳಿಗೂ ಮಾಹಿತಿಯನ್ನು ನೀಡಬೇಕಾಗಿತ್ತು. ಅವರು ಜನಪ್ರತಿನಿಧಿಯಾಗಿ ಲೋಕಸಭೆಯಲ್ಲಿ ತನ್ನ ಅವರು ಕೇವಲ ಏನು ಮಾಡಿದ್ದಾರೆ ಅಂತ ಹೇಳಿದರೆ ತಮ್ಮ ವರಿಷ್ಠರನ್ನು ಓಲೈಕೆಗೋಸ್ಕರ ತಮ್ಮ ವರಿಷ್ಠರ ನಿಷ್ಠಾವಂತನೆಂದು ರೂಪಿಸಿಕೊಳ್ಳೋಸ್ಕರ ಈ ಬಗ್ಗೆ ಯಾವುದೇ ಒಂದು ಚರ್ಚೆ ಅಥವಾ ಇದನ್ನು ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಔದ್ಯೋಗಿಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಡಿದ್ದಾರೆ.